ఓ మైకి రాంగ్లో రాష్ట్రాలు చేసిన అంటమాస్ ఏదో పైన ఎలా నిజంగా ఆశ్చర్యం నన్గే ಈ ತರ ಸ್ಪೆಷಲಿ ಈ ತರ ಸ್ಟೇಟ್ಮೆಂಟ್ ಬಂದಾಗ ತುಂಬಾ ಮುಜುಗರ ಆಗುತ್ತೆ. ಈ ಓಪನ್ ಏರ್ ಥಿಯೇಟರ್ ಅಲ್ಲಿ ಓಪನ್ ಏರ್ ಥಿಯೇಟರ್ ಅಲ್ಲಿ ಇದೇ ಮೆಟ್ಲುಗಳ ಮೇಲೆ ಜಗಳ ಆಡಿದೀವಿ, ಕಿರಿಕ್ ಮಾಡ್ಕೊಂಡಿದೀವಿ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದೀವಿ, ಮನೆಯಲ್ಲಿ ಬೈಸ್ಕೊಂಡು ಬೇಜಾರಾಗಿ ಬಂದು ಕೂತಿದೀವಿ. ಹುಡುಗರೆಲ್ಲ ಸೊ ಎಲ್ಲ ನೆನಪಾಗುತ್ತೆ. ಇವತ್ತು ಅದೇ ವೇದಿಕೆ ಮೇಲೆ ಬಂದು ನಾನು ನಿಂತ್ಕೊಂಡು ನಿಮ್ಮನ್ನೆಲ್ಲ ಒಂದು ಆಕ್ಟ್ ಆಗಿ ಅಥವಾ ಈ ಕಡೆ ಈ ಭಾಗದಲ್ಲಿ ನಿಂತು ಮಾತಾಡೋದಿದೆಯಲ್ಲ ತುಂಬಾ ನಂಬೋಸ್ತರು ಮಾತ್ರ ಬರ್ತಾರೆ. ಆಕ್ಚುಲಿ ನೋಡಿ ಟೈಮ್ ಯಾವ ತರ ಅನ್ನೋದಕ್ಕೆ ಒಂದು 25 ವರ್ಷದ ಕೆಳಗೆ ನೀವು ಆ ಕ್ರೌಡಲ್ಲಿ ಇದ್ರಿ, ಬರ್ತಾ ಇದ್ದ ಸ್ಟಾರ್ಸ್ ನೋಡ್ತಾ ಇದ್ರಿ, ಖುಷಿ ಪಡ್ತಾ ಇದ್ರಿ. ಇವತ್ತು ವೇದಿಕೆ ಮೇಲೆ ಇದೀರಾ, ನಿಮ್ಮ ನೋಡಕ್ಕೆ ನಮ್ಮ ಜನಸಾಗರ ಸೇರಿದೆ, ಏನ್ ಹೇಳ್ತೀರಾ ಸರ್? ಆಕ್ಚುಲಿ ನನ್ನ ಪಾಲಿಟೆಕ್ನಿಕ್ ಮಾಡಿದ್ರು, ನಮ್ಗೆ ಆಕ್ಚುಲಿ ಪ್ರಾಕ್ಟಿಕಲ್ ಇದೆ ಬೇಸ್ಕರ. ಅಲ್ಲಿ ಬರ್ಬೇಕಾದ್ರೆ ಇವತ್ತು ನೋವು ಹೊಡಿತಾ ಇದ್ರು. ಆಕ್ಚುಲಿ ಮತ್ತೊಂದು ಒಳ್ಳೆ ಪಾಯಿಂಟ್ ಇದು, ಎಲ್ಲ ಲವರ್ ಪಾಯಿಂಟ್ ಇದೆ ಆಕ್ಚುಲಿ. ಅಲ್ಲ ದರ್ಶನ್ ಅಂದ್ರೆ ಡೈಲಾಗ್, ಡೈಲಾಗ್ ಅಂದ್ರೆ ದರ್ಶನ್. ಸಿನಿಮಾ ದರ್ಶನ ನಿಜವಾಗ್ಲೂ ಬಂದಿದ್ರೆ ಎಲ್ಲ ಆಕ್ಟರ್ ಫ್ಯಾಮಿಲಿ ಅವರು ಎಲ್ಲ ಕೂತಿದ್ದಾರೆ. ನಾನು ಹೇಳೋದು ಒಂದೇ, ಆಕ್ಚುಲಿ ನನಗೆ ತುಂಬಾನೇ ಇಷ್ಟವಾದ ಮೋಸ್ಟ್ಲಿ ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಬಹಳ ಇಷ್ಟವಾದ ಡೈಲಾಗ್. ಆಕ್ಚುಲಿ ಅದು ಮೀನಿಂಗ್ ಫುಲ್ ಅಷ್ಟೇ, ಬಟ್ ಆಮೇಲೆ ಅದು ಯಾರು ಇಂಪ್ಲಿಮೆಂಟ್ ಮಾಡಿಲ್ಲ. ನಾನು ಅಗ್ನಿಪಥದ ಡೈಲಾಗ್ ಹೇಳಿದೆ ಆಕ್ಚುಲಿ, ಎಂದ್ರೆ ಹೇಳ್ತಾರೆ ಕಮಿಷನರ್ ಪಗಾವ್ ಬಡಾವ್ ಪಗಾವ್ ಬಡಾವ್ ಮಾನ್ ಮೆಂಚರಿ ಮಾನ್ ಕೇಸಿ ಚೆಲ್ಲಿಂಗ್ ಅಂತ ಹೇಳಿ ನಿಜವಾಗ್ಲು ಪೊಲೀಸರು ಅಂತ ಹೇಳ್ತಾವು. ಯಾಕಂದ್ರೆ ಇವಾಗ ಬೆಳೀತಾರ ಒಂದು ಖರ್ಚುಗಳಲ್ಲಿ ಎಲ್ಲಾರು ಎಲ್ಲಾ ತರಗತಿಗಳು ಎಲ್ಲರೂ ಪ್ರತಿಯೊಂದು ಆಸೆ ಇರುತ್ತೆ, ಬಟ್ ಇವತ್ತು ಆ ಗ್ರೀನ್ ಆಗಿ ನೀಟ್ ಆಗಿ ಮಾಡಕ್ ಆಗ್ತಿಲ್ಲ. ಒಂದೇನಾದ್ರೆ ಅವ್ರ ಪೇಮೆಂಟ್ ಗಳೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ.